ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ಅನಿರೀಕ್ಷಿತ ಬರ್ಬರ ದಾಳಿಯು 1400 ಕ್ಕೂ ಹೆಚ್ಚು ಜೀವಗಳನ್ನು ಬಲಿ ತೆಗೆದುಕೊಂಡು ಜಗತ್ತನ್ನು ಬೆಚ್ಚಿ ಬೀಳಿಸಿತು ಪ್ರತಿಕಾರದ ಪ್ರತಿಜ್ಞೆ ಮಾಡಿದ ಇಸ್ರೇಲ್ ಹಮಾಸ್ ಅನ್ನು ಈ ಭೂಮಿಯಿಂದಲೇ ಅಳಿಸಿ ಹಾಕಲು ಆಪರೇಷನ್ ಐರನ್ ಸ್ವಾರ್ಡ್ಸ್ ಅನ್ನು ಪ್ರಾರಂಭಿಸಿತು ಅಕ್ಟೋಬರ್ 7ರಿಂದ ಇಸ್ರೇಲ್ ರಕ್ಷಣಾ ಪಡೆಗಳು ಗಾಜಾ ಪಟ್ಟಿಯಲ್ಲಿ ಹಲವಾರು ಹಮಾಸ್ ಗುರಿಗಳನ್ನು ಹೊಡೆದು ಕಟ್ಟಡಗಳನ್ನು ನಾಮಾವಶೇಷ ಮಾಡಿವೆ ಗಾಜಾದಲ್ಲಿ ಇಸ್ರೇಲಿ ವಾಯುಪಡೆಯ ದಾಳಿಗಳಿಂದ 6ಕ್ಕೂ ಹೆಚ್ಚು ಹಮಾಸ್ ಉನ್ನತ ಕಮಾಂಡರ್ಗಳು ಹತ್ಯೆಗೀಡಾಗಿದ್ದಾರೆ ಇದೀಗ ಇಸ್ರೇಲಿ ಸೇನೆಯು ಅಕ್ಟೋಬರ್ 7ರ ಹತ್ಯಾಕಾಂಡದ ಹಿಂದಿನ ಮಾಸ್ಟರ್ ಮೈಂಡ್ ಮೊಹಮ್ಮದ್ ಡೀಫ್ಗಾಗಿ ಹುಡುಕಾಟ ನಡೆಸುತ್ತಿದೆ ಹಮಾಸ್ ಭಯೋತ್ಪಾದಕ ಮೊಹಮ್ಮದ್ ಡೀಫ್ನ ಹೆಸರು ಕುಖ್ಯಾತರ ಪಟ್ಟಿಯಲ್ಲಿ ಉಳಿಯಲಿದೆ ಎಂದು ಐಡಿಎಫ್ ಪ್ಲಾಟ್ಫಾರ್ಮ್ ಎಕ್ಸ್ ನಲ್ಲಿ ಹೇಳಿದೆ ಮೊಹಮ್ಮದ್ ಡೀಫ್ ಹಮಾಸ್ ಭಯೋತ್ಪಾದಕ ಎಂದು ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಇಂದ ಗುರುತಿಸಲ್ಪಟ್ಟಿರುವ ಭಯೋತ್ಪಾದಕನಾಗಿದ್ದಾನೆ ಇಸ್ರೇಲ್ ಪ್ರಕಾರ ಮೊಹಮ್ಮದ್ ದೀಫ್ನ ನೇತೃತ್ವದಲ್ಲಿ ಹಮಾಸ್ ಅಲ್ ಕಸಾಮ್ ಬ್ರಿಗೇಡ್ಗಳು ಭಯೋತ್ಪಾದಕರಿಗೆ ತರಬೇತಿ ನೀಡುತ್ತವೆ ಮತ್ತು ಶಸ್ತ್ರಾಸ್ತ್ರಗಳನ್ನು ನೀಡುತ್ತವೆ ಇವು ಇತ್ತೀಚಿನ ದಶಕಗಳಲ್ಲಿ ಆತ್ಮಹತ್ಯಾ ಬಾಂಬ್ಗಳಿಂದ ಹಿಡಿದು ವಿನಾಶಕಾರಿ ಹತ್ಯೆಗಳವರೆಗೆ ಲೆಕ್ಕವಿಲ್ಲದಷ್ಟು ದಾಳಿಗಳನ್ನು ನಡೆಸಿವೆ ಇದಲ್ಲದೆ ಅಕ್ಟೋಬರ್ 7ರ ಕ್ರೂರ ದಾಳಿಯಲ್ಲಿ ಭಾಗಿಯಾಗಿರುವ ಹಮಾಸ್ ಉನ್ನತ ನಾಯಕ ಯಾಹ್ಯಾ ಸಿನ್ವರ್ಗಾಗಿಯೂ ಕೂಡ ಇಸ್ರೇಲ್ ಅಧಿಕಾರಿಗಳು ಹುಡುಕಾಟ ನಡೆಸುತ್ತಿದ್ದಾರೆ ದಾಳಿಯನ್ನು ಆಯೋಜಿಸುವಲ್ಲಿ ಯಹ್ಯಾ ಸಿನ್ವರ್ ಜೊತೆಗೆ ಡೀಫ್ ಜಂಟಿಯಾಗಿ ಭಾಗಿಯಾಗಿದ್ದ ಎಂದು ಹಮಾಸ್ನ ನಿಕಟ ಮೂಲವು ರಾಯ್ಟರ್ಸ್ಗೆ ತಿಳಿಸಿದೆ ಇಲ್ಲಿ ಎರಡು ತಲೆಗಳಿವೆ ಆದರೆ ಒಂದು ಮಾಸ್ಟರ್ ಮೈಂಡ್ ಎಂದು ರಾಯ್ಟರ್ಸ್ ಹೇಳಿದೆ ಕೆಲವೇ ಕೆಲವು ಹಮಾಸ್ ನಾಯಕರಿಗೆ ಮಾತ್ರ ಈ ಬಗ್ಗೆ ಮಾಹಿತಿ ಇತ್ತು 1400 ಇಸ್ರೇಲಿಗಳ ಸಾವಿಗೆ ಕಾರಣವಾದ ದಾಳಿಯಲ್ಲಿ ಭಾಗಿಯಾಗಿದ್ದ ಆತನನ್ನು ಇಸ್ರೇಲಿ ಅಧಿಕಾರಿಗಳು ಫೇಸ್ ಆಫ್ ಎವಿಲ್ ಎಂದು ಕರೆದಿದ್ದಾರೆ ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ ಭೂ ಆಕ್ರಮಣವನ್ನು ಪ್ರಾರಂಭಿಸಲು ಸಿದ್ಧವಾಗುತ್ತಿರುವಂತೆ ಇಸ್ರೇಲ್ ರಕ್ಷಣಾ ಪಡೆಗಳು ಹಮಾಸ್ನ ಹೈರಾರ್ಕಿಯನ್ನು ಗುರುತಿಸಿವೆ ಹಮಾಸ್ನ ಉನ್ನತ ರಾಜಕೀಯ ಮತ್ತು ಮಿಲಿಟರಿ ಶ್ರೇಣಿಯನ್ನು ಅಳಿಸಿ ಹಾಕುವುದು ತನ್ನ ಅಂತಿಮ ಗುರಿಯಾಗಿದೆ ಎಂದು ಇಸ್ರೇಲಿ ಮಿಲಿಟರಿ ಘೋಷಿಸಿದೆ